ಯಾಕೆ ಅವಳನ್ನ ಮಾತಾಡಿಸ್ತೀಯ? ಇದು ರಮೇಶನ ಮನೆ, ಅವನ್ನ ಕರ್ಕೊಂಡ್ಬಂದು ಈ ಮನೆಯಲ್ಲಿ ಇರಿಸ್ತೀವಿ ಅಂತ ವೀರಾವೇಶದಿಂದ ಮಾತಾಡಿ ಹೋದ್ರಲ್ಲ, ಅವನು ಈ ಮನೆ ಬರೋದಿಲ್ಲ ಅಂತ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ದ ಅಂತ ಕಿಂಡಲ್ ಮಾಡಕ್ಕೆ ಮಾತಾಡಿಸ್ತೀಯೇನೆ? ಲೇ, ನನ್ನ ಮಗ ಚಲಗಾರ ಕಣೆ, ಚಲಗಾರ ಕಣೆ, ಅವನ ಬೈಯಲ್ಲಿ ಒಳ್ಳೆ ರಕ್ತನೇ ಹರಿತಾ ಇದೆ. ಅವನ್ನ ಏಮಾರಿಸಿ ಆಸ್ತಿಯೆಲ್ಲ ಬರ್ಸ್ಕೊಂಡ್ರಲ್ಲ, ಅವನು ಯಾಕೆ ಈ ಮನೆ ಕಾಲಿಡ್ತಾನೆ? ನೋ ರಮೇಶ, ಇದು ನಿನ್ನ ಮನೆ ಕಣೋ, ನೀನ್ ಬಂತು ಅವರೆಲ್ಲ ಆಚೆ ದಬ್ಬೋ ಅಂದೆ. ಅದಕ್ಕೆ ಅವನು ಏನು ಹೇಳ್ದ ಗೊತ್ತಾ? ಅವನು ಹೇಳಿದ ಮಾತನ್ನ ಈಗಲೂ ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದಿಯುತ್ತೆ. ನನ್ನ ಮಗ ರಮೇಶ ಎಂಥ ನ್ಯಾಯವಂತ ಗೊತ್ತೇನೆ? ಅಂಥವನಿಗೆ ನಾನು ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಕಣೆ. ಅವನು ಏನು ಹೇಳ್ದ ಗೊತ್ತೇನೆ? ಅಪ್ಪ, ನನ್ನನ್ನು ಕೇಳಿದ್ರೆ ನಾನೇ ಆ ಮನೇನ ಅವ್ರ ಹೆಸರಿಗೆ ಬರೆದು ಕೊಡ್ತಿದ್ನಲ್ಲ, ಪ್ರೀತಿ ತೋರಿಸೋ ನಾಟಕ ಆಡಿ ನನ್ನನ್ನು ಯಾಕಪ್ಪ ಏ ಮಾರಿಸ್ಬೇಕಾಗಿತ್ತು ಅಂದ್ಬಿಟ್ಟ ಕಣೆ. ಆ ಮಾತು ಕೇಳಿದ ತಕ್ಷಣ ನಾನು ಸತ್ತೋಗ್ಬಿಟ್ಟೆ ಕಣೆ, ಸತ್ತೋಗ್ಬಿಟ್ಟೆ. ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದ, ಅಮ್ಮ ಅಮ್ಮ ಅಂತ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದ, ಅಂತ ಮಗನ್ನ ಏ ಮಾರಿಸಿ ಅವನ ಕುತ್ತಿಗೆನ ಇಸ್ಕಿ ಸಾಯಿಸ್ಬಿಟ್ಟಿಯಲ್ಲೇ. ಛೀ, ನೀನು ಒಬ್ಳು ಮನುಷ್ಯ ಪಾಪಿ. ನಾವೆಲ್ಲ ಎಷ್ಟು ಬೇಡ್ಕೊಂಡ್ವಿ ಗೊತ್ತಾ? ಅದು ನಿಮ್ಮನೆ, ನಿಮ್ಮ ಆಸ್ತಿ, ಬಂದ್ಬಿಡಿ ಅಂತ. ನಾನು, ಅಪ್ಪ, ರೇವತಿ ಎಲ್ಲರೂ ಎಷ್ಟು ಬೇಡ್ಕೊಂಡ್ವಿ ಗೊತ್ತಾ? ಅಣ್ಣಂಗೂ ಅದಕ್ಕೆಗೂ ತುಂಬಾ ಮನ್ಸು ನೋವಾಗಿದೆ. ಅವ್ರಿಗೆ ಈ ಜಗತ್ತೇ ಬೇಡ ಅನ್ಸ್ಬಿಟ್ಟಿದೆ. ಅವ್ರ ಈ ಸ್ಥಿತಿಗೆ ಕಾರಣ ನೀನು. ಹೋಗಿ ಹೋಗಿ ಆ ಸ್ವಾರ್ಥಿ ವಾಸು ಮಾತು ಕೇಳ್ಕೊಂಡು ನೀನು ಸ್ವಾರ್ಥಿ ಆಗ್ಬಿಟ್ಟಿಯಲ್ಲಮ್ಮ. ನಿನ್ನನ್ನ ಅಮ್ಮ ಅಂತ ಕರೆಯೋಕೆ ಅವಮಾನ ಆಗುತ್ತೆ, ಅಸಹ್ಯ ಆಗುತ್ತೆ. ಈಗಲೂ ನಮಗೆ ಈ ಮನೆಗೆ ಬರೋಕೆ ಇಷ್ಟ ಇಲ್ಲ ಕಣೆ. ನಾನು ರಮೇಶನಿಗೆ ಹೇಳಿದೆ, ರಮೇಶ ನಾವು ನಿನ್ನ ಜೊತೆಲಿ ಇರ್ತೀವಿ ಅಂತ. ರಾಣಿ ಕೂಡ ಹೇಳಿದ್ಲು, ಅಣ್ಣ ನೀನಿಲ್ದೆ ಆ ಮನೆಯಲ್ಲಿ ನಾನು ಇರೋದಿಲ್ಲ ಅಂತ. ಅದಕ್ಕೆ ನನ್ನ ಮಗ ಏನು ಹೇಳ್ದ ಗೊತ್ತೇನೆ? ರಾಣಿ, ನೀನು ಮದುವೆ ಆಗೋವರೆಗೂ ಅಪ್ಪ ಅಮ್ಮನ ಜೊತೆ ಆ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಕಳಿಸ್ದ ಕಣೆ. ಅಂಥ ಒಳ್ಳೆ ಮಗನಿಗೆ ನೀನು ಎಂಥ ದ್ರೋಹ ಮಾಡಿಬಿಟ್ಟಿಯಲ್ಲೇ. ನಾನು ನಿರ್ಧಾರ ಮಾಡಿದೆ ಕಣೆ, ನೀನು ನಿನ್ನ ಮಗ ಸೇರಿಕೊಂಡು ನನ್ನ ಮಗ ರಮೇಶನಿಗೆ ದ್ರೋಹ ಮಾಡಿ ಆಸ್ತಿ ಬರ್ಸ್ಕೊಂಡ್ರು ಕೂಡ ಈ ಆಸ್ತಿಲಿ ನಮಗೂ ಕೂಡ ಹಕ್ಕಿದೆ ಅಂತ ತಿಳ್ಕೊಂಡು ರಮೇಶ ಬರದೇ ಇದ್ರು ನಾವು ಇದೇ ಮನೇಲಿ ಇರಬೇಕು ಅಂತ ನಿರ್ಧಾರ ಮಾಡಿ ಬಂದ್ವಿ. ಅಷ್ಟೇ ಅಲ್ಲ ಕಣೆ, ರಾಣಿನ ಈ ಮನೆ ಕರ್ಕೊಂಬರೋದಕ್ಕೆ ಒಂದು ಕಾರಣ ಇದೆ. ಇದೇ ಮನೇಲಿ ದುಡಿಯೋಕ್ಕೋಸ್ಕರ ದುಡ್ಡು ಕದ್ದು ನಿಮ್ಮಿಂದ ಅವಮಾನ ಮಾಡಿಸ್ಕೊಂಡಿದ್ದೀನಿ. ನನ್ನ ಅಣ್ಣ, ನಮ್ಮ ಮನೆ ದೇವರು, ನನ್ನ ಮುಖಕ್ಕೆ ಉಗಿಯೋ ಹಾಗೆ ನಾನು ನಡ್ಕೊಂಡಿದ್ದೀನಿ. ದೂರ ದೂರ ಆಗಿದ್ದ ಅರ್ಚನಾ ರಮೇಶನ ಒಂದು ಮಾಡೋ ಪ್ರಯತ್ನದಲ್ಲಿ ತಪ್ಪಾಗೋಯ್ತು. ಆಗ ಆಗ ನೀನೇನು ಅಂದೆ ಅನ್ನೋದು ಮರ್ತೋಯ್ತೇನೆ. ಯೋ, ನಿನಗೆ ಸೆರ್ಗ ಹಸಿದನ್ನ ಜ್ಞಾಪಿಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ ಅಂದೆ. ಲೇ, ಇದಕ್ಕಿಂತ ಅವಮಾನ ಕಟ್ಕೊಂಡು ಗಂಡ ನೀನೇನೇ ಆಗ್ಬೇಕು. ಅರ್ಚನಾ ತಂಗಿ ಮದುವೆಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ದುಡ್ಡಿಲ್ಲದೆ ನನ್ನ ಮಗ ಒದ್ದಾಡ್ತಾ ಇದ್ದ. ನೀನು ನನ್ನ ಮಗನ ಹತ್ರ ದುಡ್ಡು ಕದ್ದು ಆ ದುಡ್ಡನ್ನ ನೀನು ಮುಚ್ಚಿಟ್ಟಿದ್ದೆ. ನೀನು ಮುಚ್ಚಿಟ್ಟಿದ್ದ ದುಡ್ಡನ್ನ ನಾನು ಕದ್ದು ನನ್ನ ಮಗನಿಗೆ ಕೊಟ್ಟೆ. ಆಗ ನೀನೇನು ಹೇಳ್ದೆ? ಏನಯ್ಯ, ಕುಡಿಯೋಕ್ಕೋಸ್ಕರ ಮನೇಲಿ ದುಡ್ಡನ್ನ ಕದೀತಾ ಇದೆಯಲ್ಲ, ಕುಡಿಯೋಕ್ಕೆ ದುಡ್ಡು ಬೇಕು ಅಂದರೆ ಹೆತ್ತ ಮಗಳನ್ನ ತಲೆ ಹಿಡಿತಿ ಅಂತ ಕೇಳಿದೆಯಲ್ಲೇ. ಲೇ, ನೀನು ಮರ್ತಿರ್ಬೋದು ಕಣೆ, ನಾನು ಕುಡ್ಕ ಕಣೆ, ನಾನು ಮರ್ತಿಲ್ಲ ಕಣೆ. ಇವತ್ತಿಗೂ ಚಾವಟಿಯಲ್ಲಿ ಹೊಡೆದಾಗೆ ನನ್ನ ಕಿವಿಲಿ ಗುಯಿಂಗುಡ್ತಾ ಇದೆ ಕಣೆ, ಗುಯಿಂಗುಡ್ತಾ ಇದೆ. ಅಯ್ಯೋ ಸ್ವಾರ್ಥಿ, ಸ್ವಾರ್ಥಿ, ಈ ಮನೆ ಬಂದಾಗ್ಲಿಂದ ನೀನು ಸ್ವಾರ್ಥಿಯಾಗಿ ಬದುಕ್ತಾ ಇದೀಯ. ತನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗೋಸ್ಕರ ದುಡ್ಡು ಕಾಸು ಅಂತ ದುರಾಸೆ ಬೆಳೆಸ್ಕೊಂಡೆ. ಅದೇ ದುರಾಸೆಯಿಂದ ನನ್ನ ಮಗ ರಮೇಶನ ಏಮಾರಿಸ್ದೆ, ಕಟ್ಕೊಂಡು ಗಂಡನ ಏಮಾರಿಸ್ದೆ. ನಿನ್ ಮೇಲೆ ನಂಬಿಕೆ ಇಟ್ಟು ಈ ಮನೇನ ನಿನ್ನ ಹೆಸರಿಗೆ ಬರ್ತ ನಮ್ಮ ಅಣ್ಣ, ನಮ್ಮ ಮನೆ ದೇವ್ರು, ಅವ್ರನ್ನ ಏಮಾರಿಸ್ದೆ. ಲೈ, ಎಲ್ರು ಏಮಾರಿಸ್ದ ನೀನು ನಾಳೆ ಯಾವನಾದ್ರೂ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಅವನಿಗೆ ನಿನ್ ಮಗಳನ್ನ ತಲೆ ಹಿಡಿಯೋದಿಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ? Oh.
ಅಯ್ಯೋ ಅಯ್ಯೋ ಒಬ್ಬ ಕುಡುಕನೇ ನನ್ನ ಕಟ್ಬಿಟ್ರಲ್ಲ ಅಂತ ಹೇಳಿ ಕೂಗಾಡ್ದೆ ಎಗರಾಡ್ದೆ ನಾನು ಬಾಳ ಎಕ್ಕುಟ್ಟೋಯ್ತು ಅಂತ ಕೂಗಾಡ್ದಿಯಲ್ಲೇ. ನನ್ನಂತ ಒಬ್ಬ ಕುಡುಕನಿಗೆ ದುಡ್ಡಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎತ್ತ ಮಗಳನ್ನ ಅವನ್ನ ಮದುವೆ ಮಾಡ್ಕೊಳಕ್ ನೋಡಿದೆಯಲ್ಲೇ. ಆಗ ನನ್ನ ಮಗ ರಮೇಶ ತನ್ನ ತಂಗಿ ಬಾಳು ಚೆನ್ನಾಗಿರ್ಬೇಕು ಅಂತ ಆ ಮದುವೆನ ತಡೆದು ತಂಗಿನ ಕಾಪಾಡ್ದ ಕಣೆ. ಏನೇ ಏನೇ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆಯಾ? ಈ ಕಣ್ಣೀರೆಲ್ಲ ನೋಡಿ ನಾನು ಏಮಾರೋನಲ್ಲ. ಮೊದ್ಲಿಂದಲೂ ಈ ಮನೆ 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 ಅಂತ ಬಡ್ಕೋತಾ ಇದೆಯಲ್ಲೇ. ನನ್ನ ಮಗ ರಮೇಶನಿಗೆ ಮೋಸ ಮಾಡಿ ಈ ಮನೆ ಏನೋ ನೀನು ಬರೆಸ್ಕೊಂಡ್ಬಿಟ್ಟೆ. ಈ ಮನೆ ಏನೋ ನಿಂದಾಗೋಯ್ತು. ಆದ್ರೆ ಈ ಮನೆಯಲ್ಲಿ ನೀನು ಒಬ್ಬಳು ಮಾತ್ರ ಇದೀಯ. ನಿನ್ ಮೇಲಿದ್ದ ಪ್ರೀತಿ, ನಿನ್ ಜೊತೆ ಇದ್ದ ಸಂಬಂಧ ಬಾಂಧವ್ಯ ಎಲ್ಲ ನಿನ್ನ ಬಿಟ್ಟು ಹೊರಟು. ಅಷ್ಟೇ ಅಲ್ಲ ಕಣೆ, ಕಟ್ಕೊಂಡ ಗಂಡನ ಸಂಬಂಧ ಕೂಡ ಇವತ್ತಿಗೆ ಮುಗಿದೋಯ್ತು. ನೀನು ಹೆತ್ತು ಮಗಳ ಸಂಬಂಧ ಕೂಡ ಇವತ್ತಿನಿಂದ ಇರೋದಿಲ್ಲ. ನೀನ್ ಪ್ರೀತಿಯಿಂದ ಸಾಕಿ ಬೆಳೆಸಿದ ರಮೇಶ್ರ ಅವ್ರ ಹೆಂಡತಿ ಅರ್ಚನಾ ಸಂಬಂಧ ಕೂಡ ನಿನಗಿರೋದಿಲ್ಲ. ನಿನಗಿರೋದು ಒಂದೇ ಒಂದು ಸಂಬಂಧ ಅಂದ್ರೆ ಆ ಕಳ್ಳನ ಮಗ ವಾಸು ಸಂಬಂಧ. ಆದ್ರೆ ಆ ಸಂಬಂಧ ಕೂಡ ನಿನಗಿರೋದಿಲ್ಲ. ನೀನೊಬ್ಬಳೇ ಇರಬೇಕಾಗುತ್ತೆ ಈ ಮನೆಯಲ್ಲಿ ಅನಾಥಳ ತರ. ಲೇ, ಯಾವ ವಾಸುಗೋಸ್ಕರ ಎಲ್ಲರೂ ದೂರ ತಳೆದೋ ಅದೇ ವಾಸು ಒಂದಲ್ಲ ಒಂದು ದಿನ ನಿನ್ನನ್ನು ಚಾಡ್ಸಿ ತಳ್ತಾನೆ. ಆಗ ಈ ಮನೆ ಇರುತ್ತೆ, ದುಡ್ಡಿರುತ್ತೆ, ಆಸ್ತಿ ಇರುತ್ತೆ, ಆದರೆ ಪ್ರೀತಿ ತೋರಿಸಿ ಆಧಾರವಾಗಿರೋಕೆ ಯಾರೂ ಇರೋದಿಲ್ಲ ಕಣೆ, ಯಾರೂ ಇರೋದಿಲ್ಲ. ಲೈ, ಇವತ್ತು ಹೇಳ್ತೀನಿ ಕೇಳಿಸ್ಕೊ, ಈ ಮನೆಯಲ್ಲಿ ನೀನು ಒಬ್ಳೆ ಅನಾಥಳಾಗಿ ಹುಳ ಬಿಸಾಯ್ತ್ಯ. ಆಗ ನಿನಗೆ ಅನಿಸುತ್ತೆ, ಅಯ್ಯೋ ರಮೇಶನ್ ಮಾಡಿದ ದ್ರೋಹಕ್ಕೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟನಲ್ಲ ಅಂತ ಗೋಳಾಡ್ತೀಯ. ನಿನ್ನ ಹತ್ರ ಏನೇ ಮಾತು ರಾಣಿ, ಇವತ್ತಿನಿಂದ ಇವಳನ್ನ ಮಾತಾಡಿಸ್ಬೇಡ. ಇವಳ ಕೈಯಿಂದ ಒಂದು ಹನಿ ನೀರು ಸಹ ಕುಡಿಬೇಡ. ಹೋಗು, ನಿನ್ನ ಬಟ್ಟೆ ಎಲ್ಲ ತಗೊಂಬ, ಅರ್ಚನ ರಮೇಶ್ ಅಂತ ರೂಮ್ನಲ್ಲೇ ನಾವಿರೋಣ. ಹೋಗು. ಸರಿ. ಲೈ, ಜನಗಳ ದೃಷ್ಟಿಲಿ ನಮ್ದು ಒಂದೇ ಕುಟುಂಬ, ಇನ್ಮೇಲೆ ನಾನ್ ಯಾರೋ ನೀನ್ ಯಾರೋ. ಮರಣಿ ಬೇಡ ಕಡಪ. ಅವ್ರು ಹೇಳಿದ್ದೇನ ಇಷ್ಟೋ ತನಕ ಕೇಳಿಸ್ಕೊಂಡೆ ತಾನೆ. ನಿನ್ ಶರೀರದಲ್ಲೂ ಹರಿತಾ ಇರೋದು ಒಳ್ಳೆ ರಕ್ತನೇ, ಆದ್ರೆ ಇನ್ ಮುಂದೆ ನನ್ನ ಹತ್ರ ಮಾತಾಡ್ಬೇಡ. ರಾಣಿ ಅಮ್ಮ ರಾಣಿ, ಇದು ಅದೇ ತರಕಾರಿ ಸಾಂಬಾರಾ? ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಬಾರ್ದಾ? ಏನೇ, ಏನಾದ್ರೂ ವೆರೈಟಿ ಆಗಿ ಮಾಡೋಕೆ ಏನಾಗಿದೆ ನಿನಗೆ? ದಿನಾ ವೆರೈಟಿ ಆಗಿ ಮಾಡೋದಕ್ಕೆ ಇದೇನು ಹೋಟ್ಲಾ? ಹೇಗೂ ನಿಮ್ ಸಂಪಾದನೆ ಹೆಚ್ಚಾಗಿದೆಯಲ್ಲ, ಹೋಗಿ ಹೋಟ್ಲಲ್ಲಿ ತಿಂದು ಬರೋದು, ಮನೇಲಿ ಯಾಕೆ ಊಟ ಮಾಡ್ತೀರಾ? ಏನೇ ಮಾತಿನ ವರ್ಷ ಒಂಥರ ಇದೆ. ನನ್ ಮಾತ್ ಮಾತ್ರ ಒಂಥರ ಇದೆ, ಆದ್ರೆ ನೀವು ಯಾವಾಗ್ಲೂ ಒಂದೇ ತರ ಇರ್ತೀರಾ? ಏನ್ ಮಾತಾಡ್ತಿದ್ಯಾ ನೀನು? ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ಈ ತರ ಅನ್ಯಾಯ ಮಾಡೋದನ್ನ ದೇವ್ರು ಕೂಡ ಸಹಿಸೋದಿಲ್ಲ ರೀ. ಎಂತ ದ್ರೋಹ ಮಾಡ್ತೀರ ರೀ ನೀವು? ಏನಳಿ ಅಂದ್ರೆ ಈ ಮನುಷ್ಯನ್ ಬಿಟ್ಟಾಕಿ, ನಿಮಗಾದ್ರೂ ಸ್ವಲ್ಪನಾದ್ರೂ ಮನಸಾಕ್ಷಿ ಅನ್ನೋದಿಲ್ವಾ? ಒಡ ಹುಟ್ಟಿದ ಅಣ್ಣನಿಗೆ ದ್ರೋಹ ಮಾಡಕ್ಕೆ ಮನಸ್ಸಾದ್ರೂ ಹೇಗ್ ಬಂತು? ನೋಡಿ ಅತ್ತೆ, ಅವನ್ನ ನನ್ನ ಹೊಡ ಹುಟ್ಟಿದವನು ಅಂತ ಹೇಳ್ಬೇಡಿ. ಅವನ್ ತಾಯಿನೇ ಬೇರೆ, ನನ್ನ ತಾಯಿನೇ ಬೇರೆ. ಅಪ್ಪ ಒಬ್ರೆ ತಾನೆ? ತಮ್ಮ ಅನ್ನೋ ಪ್ರೀತಿಯಿಂದ ತಾನೇ ಆ ಮನುಷ್ಯ ನಿಮ್ಗೆ ಒಳ್ಳೇದ್ ಮಾಡಿದ್ದು. ಅಂತ ಮನುಷ್ಯನ್ ದ್ರೋಹ ಮಾಡಿದ್ದು ಸರಿನಾ? ನೀನು ಅನಾವಶ್ಯಕವಾಗಿ ತಲೆ ಹಾಕ್ತಿದ್ಯಾ, ನಿನ್ ಕೆಲ್ಸ ಎಷ್ಟು ಅಷ್ಟು ನೋಡು. ಇಷ್ಟು ದಿನ ಹೊರಗಡೆ ಏನೇನೋ ಮಾಡ್ಕೊಂಡ್ ಬರ್ತಾ ಇದ್ರಿ, ಆದ್ರೆ ಈಗ ಕುಟುಂಬದ ಒಳಗಡೆನೆ ಸಮಸ್ಯೆನ ಸೃಷ್ಟಿ ಮಾಡ್ತಾ ಇದ್ದೀರಾ. ಪಾಪ ನಮ್ ರಮೇಶ ಎಂಥ ಒಳ್ಳೆ ಮನುಷ್ಯ, ನಮ್ ರೇವತಿಗೆ ಎಷ್ಟೊಂದು ಒಳ್ಳೇದ್ ಮಾಡಿದಾನೆ, ಅಂತ ಒಳ್ಳೆ ಮನುಷ್ಯನ್ಗೆ ಎಂತ ದ್ರೋಹ ಮಾಡಿದೀರಾ ರೀ ನೀವು? ನನ್ ಮನ್ಸ್ ನೊಂದ್ಕೊಂಡು ಹೇಳ್ತಾ ಇದೀನ್ರಿ, ನೀವ್ ಖಂಡಿತವಾಗ್ಲೂ ಚೆನ್ನಾಗಿರೋದಿಲ್ಲ, ಚೆನ್ನಾಗಿರಲ್ಲ.
ನಿನಗೆ ಸಂಬಂಧಪಟ್ಟಿದ್ದು ಬರೀ ನಮ್ಮನೆ ವಿಷಯ ಮಾತ್ರ ಅದನ್ನ ಮೇರಿ ಓವರ್ ಆಗಿ ಮಾತಾಡ್ತಿದೀಯಾ ಏನ್ರಿ ಓವರ್ ಆಗಿ ಮಾತಾಡ್ತಾ ಇದೀನಿ ನೀವು ಮಾಡಿರೋ ಪಾಪ ನನ್ನನ್ನು ನನ್ನ ಮಗಳನ್ನು ಬಾಚುತ್ತೆ ಪಾಪ ರಮೇಶ ಎಷ್ಟು ನೊಂದಿರಬೇಕು ಇದಕ್ಕೆಲ್ಲ ನೀವಿಬ್ರು ಸರಿಯಾಗಿ ಅನುಭವಿಸ್ತೀರಾ ನಾನು ಹೇಳ್ತಾನೆ ಇದೀನಿ ಎದುರು ವಾದಿಸ್ತೀಯಾ ಸಾಯಿಸ್ತೀನಿ ಅಮ್ಮ ಕೇಳಿದ್ರಲ್ಲಿ ಏನು ತಪ್ಪಿದೆ ಯಾಕ ಹೊಡಿತಿದ್ದೀರಾ ಅವರಿಗೆ ಅಮ್ಮ ಕೇಳಿದ ಅಷ್ಟು ಪ್ರಶ್ನೆಗಳು ನ್ಯಾಯವಾದದ್ದು ನೀವ್ ಮಾಡೋ ಅಯೋಗ್ಯತನದ ಬಗ್ಗೆ ಕೇಳಿದ್ರೆ ರೋಷ ಹುಕ್ಕಿ ಬರುತ್ತಲ್ವಾ ಎಂಜಲು ಕೈ ಅನ್ನೋದು ನೋಡದೆ ಹೊಡಿತಿದ್ದೀರಲ್ಲ ಪ್ರೇವತಿ ಅಪ್ಪ ಅನ್ನೋ ಭಯ ನಿನಗೆ ಹೊಟ್ಟೋಯ್ತಾ ನಾನು ಯಾವುದಾದ್ರೂ ಪಂಚಾಯಿತಿ ಮಾಡಿ ತೀರ್ಪು ಕೊಟ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾರೆ ಆದ್ರೆ ನನ್ನ ಮನೆಯಲ್ಲಿ ಹೆಂಗಸು ನನಗೆ ಎದುರು ವಾದಿಸ್ತಿದ್ರಾ ಅಲ್ವಾ ಎಷ್ಟು ದಿನ ಅಂತ ಹೆಂಗಸರು ಹೆಂಗಸರು ಅಂತ ಬಾಯಿ ಮುಚ್ಚಿಸ್ತೀರಾ ಯಾಕೆ ಹೆಂಗಸರಿಗೆ ಯಾವುದು ಒಳ್ಳೆದು ಯಾವುದು ಕೆಟ್ಟದು ಅಂತ ಅರ್ಥ ಆಗಲ್ವಾ ಅವರು ಕೇಳಲೇಬಾರದ ಏನನ್ನು ನೀವು ಗಂಡಸರು ಮಾಡೋ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಏನು ಹಿಂದೆ ನಿಂತು ಮಾತಾಡಕ್ಕೆ ಹೋಗೋದ್ರು ಕೊತ್ತಿದ್ದವಳು ನನ್ನ ಮುಂದೆ ನೇರವಾಗಿ ನಿಂತು ವಾದ ಮಾಡ್ತಿದೀಯಾ ಏಯ್ ಹೇಳ್ತೀನಿ ಕೇಳು ನಾವು ಹಾಗೆ ನಿನ್ನ ಕೈಲದ ಏನು ಮಾಡ್ಕೊಳ್ಳೋಕೆ ಆಗುತ್ತೋ ಮಾಡ್ಕೋ ರಮೇಶನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯೋ ಕೋರ್ಟ್ಗೆ ಹೋಗ್ತೀಯೋ ಎಲ್ಲಿಗೆ ಬೇಕಾದ್ರೂ ಹೋಗು ನಿನ್ನಿಂದ ಸಾಧ್ಯ ಆದ್ರೆ ಆ ಜಾಗನ ಕಿತ್ಕೋ ಹಾಗೆ ಮಾಡಬೇಕು ಅಂತಾನೆ ನಾನು ರಮೇಶ್ ಭವನ ನೋಡೋಕೆ ಹೋಗಿದ್ದೆ ಪಾಪ ಅವರು ತುಂಬಾ ಒಳ್ಳೆ ಮನುಷ್ಯರು ಅವರು ಏನು ಹೇಳಿದ್ರು ಗೊತ್ತಾ ಈ ಜಾಗನ ಅವರೇ ಇಟ್ಕೊಳ್ಳಿ ನಾನು ಅವರಿಗೆ ಭಿಕ್ಷೆ ಆಗ್ತಿದ್ದೀನಿ ಅಂತ ಅನ್ಕೊಂತೀನಿ ಅಂದ್ರು ಅವರು ನನ್ನನ್ನು ಯಾಮಾರ್ಸ್ ಕಿತ್ಕೊಂಡಿರಬಹುದು ಆದ್ರೆ ನಾನು ಅದೇ ರೀತಿ ಮಾಡಿದ್ರೆ ಅವರಿಗೂ ನನಗೂ ಏನು ವ್ಯತ್ಯಾಸ ಇರುತ್ತೆ ನನಗೆ ಆ ಜಾಗ ಏನು ಬೇಕಾಗಿಲ್ಲ ಅವರೇ ಇಟ್ಕೊಳ್ಳಿ ಅಂತ ಹೇಳಿ ಅವರು ದೊಡ್ಡತನ ನಾನು ತೋರಿಸಿದ್ರು ನಾನು ಏನು ಮಾತಾಡಕಾಗದೆ ಸುಮ್ಮನೆ ಬಂದ್ಬಿಟ್ಟೆ ವಯಸ್ಸಿನಲ್ಲಿ ದೊಡ್ಡವರಾಗಿ ಇಷ್ಟೊಂದೆಲ್ಲ ಆಸ್ತಿ ಇಟ್ಕೊಂಡು ಮೋಸ ಮಾಡಿ ಅವರ ಆಸ್ತಿ ಲಪಟಾಯಿಸಿದ್ರಲ್ಲ ನೀವು ದೊಡ್ಡ ಮನುಷ್ಯ ಅಥವಾ ನೀವು ಮೋಸ ಮಾಡಿದ್ ಗೊತ್ತಿತ್ತು ಹೋದ್ರೆ ಹೋಗ್ಲಿ ನಾನು ಸಂಪರ್ಸ್ ಮುಂದೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅವರು ದೊಡ್ಡ ಮನುಷ್ಯ ನೋಡು ರೇವತಿ ನೀನು ಸುಮ್ಮನೆ ಏನೇನೋ ಮಾತಾಡಿ ಅವನ ದೊಡ್ಡ ಮನುಷ್ಯನಾಗಿ ಮಾಡೋದಕ್ಕೆ ಪ್ರಯತ್ನ ಪಡಬೇಡ ಅವನೊಬ್ಬ ಏಡಿ ಕೋರ್ಟ್ ಅಲ್ಲಿ ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ತಾಕತ್ತಿಲ್ದವನು ಸೈನ್ ಮಾಡ್ಕೊಟ್ಟಿದ್ದೀನಿ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅವನಾಗವನ ನಿರ್ಧಾರ ಮಾಡ್ಕೊಂಡಿದ್ದಾನೆ ಈಗ ಏನೇನೋ ಹೇಳಿ ನಿನ್ನ ಮನಸ್ಸಲ್ಲಿ ಗೊಂದಲನ ಸೃಷ್ಟಿ ಮಾಡಿದ್ದಾನೆ ಅದೆಲ್ಲ ಅರ್ಥ ಮಾಡ್ಕೊಳ್ಳದೆ ನೀನು ಅವನ ದೊಡ್ಡ ಮನುಷ್ಯ ಅಂತ ಇದೆಯಲ್ಲ ನೋಡೋ ನಮ್ಮ ಅವನ ಮುಂದೆ ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಸಾಕ್ ನಿಲ್ಸು ವಾಸು ಹೀಗೆ ಮಾರ್ಸಿ ಮೋಸದಿಂದ ಕಿತ್ಕೊಳ್ಳೋ ಅವಶ್ಯಕತೆ ಏನಿತ್ತು ಈಗ ಇರೋ ಆಸ್ತಿನೇ ಸಾಕಾಗ್ತಿರ್ಲಿಲ್ವಾ ಮೋಸದಿಂದ ಆಸ್ತಿ ಸಂಪಾದನೆ ಮಾಡಿ ಯಾರನ್ನ ಕಾಪಾಡ್ತೀಯ ರೇವತಿ ಏನ್ ಮಾತಾಡ್ತಾ ಇದೀಯ ನೀನು ನಾನ್ ಸಂಪಾದನೆ ಮಾಡ್ತಾ ಇರೋದು ಯಾರಿಗೋಸ್ಕರ ನನಗೋಸ್ಕರ ನಿನಗೋಸ್ಕರ ನಮ್ ಗುಟ್ಟ ಮಗುಗೋಸ್ಕರ ತಾನೆ ಗೊತ್ತಿತ್ತು ನನಗೆ ಚೆನ್ನಾಗಿ ಗೊತ್ತಿತ್ತು ನೀನ್ ಸುತ್ತಿ ಬಳಸಿ ಇಲ್ಲಿಗೆ ಬರ್ತೀಯ ಅಂತ ನನಗ್ ಮೊದ್ಲೇ ಗೊತ್ತಿತ್ತು ಸಾವಿರ ತಪ್ಪ ಮಾಡಿ ಬೇರೆಯವ್ರಿಗೆ ಮೋಸ ಮಾಡಿ ಅನ್ಯಾಯದಿಂದ ದುಡ್ಡು ಸಂಪಾದನೆ ಮಾಡಿ ಇದೆಲ್ಲ ನಮ್ಮ ಮಗುಗೆ ಸೇರುತ್ತೆ ಅಂತ ಹೇಳ್ತೀಯ ಅಂತ ನನಗ್ ಮುಂಚೆನೆ ಗೊತ್ತಿತ್ತು ವಾಸು ಅದಕ್ಕೆ ನಾನ್ ನಿರ್ಧಾರ ಮಾಡಿದ್ದೀನಿ ನಮ್ಗೆ ಮಗುನೇ ಆಗೋದಿಲ್ಲ